ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸ್ವಂತ ಕಂಪನಿಯನ್ನ ಹೊಂದಿದ್ದ ಶಶಿಧರ್ ಮನಸ್ಸು ಮಾಡಿದ್ರೆ ಮುಂಬೈನಲ್ಲಿ ಬಿಂದಾಸ್ ಆಗಿ ಇರಬಹುದಾಗಿತ್ತು. ಆದ್ರೆ ಕೃಷಿಯಲ್ಲಿನ ಒಲವಿನಿಂದಾಗಿ, ಅದರಲ್ಲೂ ಬಹಳ ಅಪರೂಪವಾಗಿರೋ ಸ್ಟ್ರಾಬೆರಿ ಹಣ್ಣಿನ ಕೃಷಿ ಮಾಡೋಕೆ ಮುಂದಾಗಿ ಇಂದು ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕಡಿಮೆ ದುಡ್ಡಿನಲ್ಲಿ ಸ್ಟ್ರಾಬೆರಿ ಹೆಚ್ಚಿನ ಇಳುವರಿಯನ್ನ ಪಡೀತಾ ಇರೋ ಇವರು 1 ಎಕರೆಯಲ್ಲಿ ಬರೋಬ್ಬರಿ 10 ಲಕ್ಷ ಆದಾಯವನ್ನ ಪಡೀತಾ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಬಂಜರು ಭೂಮಿಯಲ್ಲಿ ಬೆಳೆದು ನಿಂತಿರುವ ಬಂಗಾರದಂತಹ ಹಣ್ಣು, ಗುಡ್ಡದ ಪ್ರದೇಶದಲ್ಲಿ ಕಂಗೊಳಿಸುತ್ತಿರುವ ಸ್ಟ್ರಾಬೆರಿ, ಜನರು ನೋಡಿ ಬೆರಗಾಗುವಂತೆ ಇರುವ ತೋಟದ ಹಣ್ಣುಗಳು. ಅರೆ, ಇದೇನಪ್ಪ, ಇದ್ಯಾವುದೋ ಫಾರಿನ್ ಅಲ್ಲಿರೋ ಹಣ್ಣಿನ ತೋಟ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಯಾಕಂದ್ರೆ ಬಹಳ ಅಪರೂಪವಾಗಿರೋ ಈ ಸ್ಟ್ರಾಬೆರಿ ಹಣ್ಣಿನ ತೋಟ ಇರೋದು ಬೇರೆಲ್ಲೂ ಅಲ್ಲ, ಪೇಡಾ ನಗರಿ ಧಾರವಾಡದಲ್ಲಿ. ಶಶಿಧರ್ ಮೂಲತಃ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ. ಬೆರಿ ಹಣ್ಣಿನ ಕೃಷಿ ಮಾಡೋದಕ್ಕೂ ಮುಂಚೆ ಮುಂಬೈಯಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಿದ್ರು. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹೆಚ್ಚಿನ ರೈತರು ಈ ಸ್ಟ್ರಾಬೆರಿ ಹಣ್ಣಿನ ಕೃಷಿ ಮಾಡ್ತಾ ಇರೋದನ್ನ ಗಮನಿಸಿದ ಇವರು ಅಲ್ಲಿನ ರೈತರಿಂದ ಮಾಹಿತಿ ಪಡೆದುಕೊಂಡು 1 ಎಕರೆ ಭೂಮಿಯನ್ನ ಬಾಡಿಗೆಗೆ ಪಡೆದು ಸ್ಟ್ರಾಬೆರಿ ಕೃಷಿ ಮಾಡಿ ಯಶಸ್ವಿ ಕರ್ನಾಟಕದಲ್ಲಿ ಬೆಳೆಯಬೇಕು ಅಂತ ನಿರ್ಧಾರ ಮಾಡಿದ ಇವರು ತಮ್ಮ ಕೆಲಸಕ್ಕೆ ಗುಡ್ ಬೈ ಹೇಳಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುಲ್ಲಂಬಿಯಲ್ಲಿ ಸ್ಟ್ರಾಬೆರಿ ಹಣ್ಣಿನ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಅನ್ನೋಕ್ಕಿಂತ ನಾವು ಒಂದು 250 ಮೊದಲಿಗೆ ನಾವು ಮದರ್ಸ್ ತರಿಸಿದ್ವಿ ಸರ್. ಇದನ್ನ ಮದರ್ಸ್ ಗಿಡಗಳನ್ನು ತರಿಸಿ ಇದನ್ನು ನಾವು ಕ್ಯಾಲಿಫೋರ್ನಿಯಾದಿಂದ ನಾವು ಇಂಪೋರ್ಟ್ ಮಾಡಿದ್ವಿ ಸರ್, ಒಬ್ಬ ಏಜೆಂಟ್ರ ಮೂಲಕ ಮಹಾಬೇಶ್ವರದಿಂದ. ಅದನ್ನು ನಾವು ತರಿಸಿ ಮದರ್ಸ್ ತರಿಸಿ ಇಲ್ಲಿ ನಾವು ಡಾಟರ್ಸ್ ಕ್ರಿಯೇಟ್ ಮಾಡಿ ನಾವು ತಯಾರು ಮಾಡಿ ನಾವಿಲ್ಲಿ 1 ಎಕರೆಗೆ ನಾವು 23,000 ಗಿಡಗಳನ್ನು ನಾವು ಇಲ್ಲಿ ನಾವು ಪ್ಲಾಂಟ್ ಮಾಡಿದ್ವಿ ಸರ್. ಈಗ ಸರ್ ಇದನ್ನು ಟೋಟಲ್ ಇಲ್ಲಿ ಬಂದಿದ್ದ 10 ತಿಂಗಳಾಯ್ತು ಸರ್. ಈಗ ಇದು ಪ್ಲಾಂಟ್ August 15 ನಾವು ಇದನ್ನು ಪ್ಲಾಂಟ್ ಮಾಡಿದ್ವಿ ಸರ್. August 15 ನಾವು ಪ್ಲಾಂಟ್ ಮಾಡಿದ್ವಿ. August 15, August 25, September, ಹೀಗೆ 3 ಸ್ಟೆಪ್ನಲ್ಲಿ ನಾವು ಇದನ್ನು ಪ್ಲಾಂಟ್. ಇದೇ ಮೊದಲ ಬಾರಿಗೆ 1 ಎಕರೆಯಲ್ಲಿ ಸ್ಟ್ರಾಬೆರಿ ಕೃಷಿ ಮಾಡ್ತಾ ಇರೋ ಶಶಿಧರ್ ಕ್ಯಾಲಿಫೋರ್ನಿಯಾದಿಂದ ಒಂದು ಸಸಿಗೆ 45 ರೂಪಾಯಿನಂತೆ 700 ಸಸಿಗಳನ್ನ ತಂದು ನಾಟಿ ಮಾಡಿದ್ರು. ಇದೇ 700 ಸಸಿಗಳನ್ನ ಸರ್ಜರಿ ಮಾಡಿರೋದ್ರಿಂದ ಇಂದು ಇವರ ತೋಟದಲ್ಲಿ 35,000 ಸ್ಟ್ರಾಬೆರಿ ಗಿಡಗಳಿವೆ. ಸ್ಟ್ರಾಬೆರಿ ಬೆಳೆಗೆ ಅತಿ ಕಡಿಮೆ ತೇವಾಂಶ ಬೇಕಾಗಿದ್ದು ಈ ಹಣ್ಣನ್ನ ಜಾಸ್ತಿ ಗುಡ್ಡಗಾಡಿನ ಪ್ರದೇಶದಲ್ಲಿ ಬೆಳೆಯುವುದು ಸೂಕ್ತ. ಅದಕ್ಕಾಗಿ ಇವರು 3 ವರ್ಷಗಳು ಸತತ ಪ್ರಯತ್ನ ಮಾಡಿದ್ರು. ಈ ಪ್ರಯತ್ನದಿಂದಾಗಿ ಈ ಭೂಮಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ಸ್ಟ್ರಾಬೆರಿ ಗಿಡಗಳಿಗೆ ಉತ್ತಮವಾಗಿ ಗಾಳಿ ಬೆಳಕಿನ ಸಂಚಾರವಾಗುವಂತೆ ನೋಡಿಕೊಂಡಿದ್ದು. ಪದ್ಧತಿಯನ್ನ ಅಳವಡಿಸಿಕೊಂಡು ಈ ಸ್ಟ್ರಾಬೆರಿ ಹಣ್ಣಿನ ಕೃಷಿ ಮಾಡ್ತಾ ಇವರು ಕಳೆ ಹಾಗೂ ಗಿಡಗಳಿಗೆ ರೋಗ ಬಾರದಂತೆ ತಡೆಗಟ್ಟಲು ಪ್ಲಾಸ್ಟಿಕ್ ಹೊದಿಕೆಯನ್ನ ಅಳವಡಿಸಿ ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಅಲ್ಲದೆ ಹನಿ ನೀರಾವರಿ ಅಳವಡಿಸಿಕೊಂಡಿರುವ ಇವರು ಹನಿ ನೀರಾವರಿಯ ಮೂಲಕ ಸ್ಟ್ರಾಬೆರಿ ಗಿಡಗಳಿಗೆ ನೀರುಣಿಸುತ್ತಾ ಅಂತಂದ್ರೆ ಇದಕ್ಕೆ ನೀವು ನೀರು ನೀರು ನಿಂದಿರಬಾರ್ದು. ಇದಕ್ಕೆ ನೀರು ಪರ್ಕುಲೇಷನ್ ಆಗಿ ಹೋಗ್ತಿರ್ಬೇಕು. ಅದ್ರ ನೀರಿನ ಡ್ರೈನೇಜ್ ಸಿಸ್ಟಮ್ ಚಲೋ ಇರ್ಬೇಕು. ಇದಕ್ಕೆ ನೀರು ನಿಂದಿರಬಾರ್ದು. ಆ ಟೈಪ್ ಏರನ್ನ ಹುಡುಕ್ಲಿಕ್ಕಂತ ಒಂದು 3 ವರ್ಷದಿಂದ ಹುಡುಕಿ ಇದನ್ನು ಸೆಲೆಕ್ಟ್ ಮಾಡಿ ಈಗ ಇದ್ರಲ್ಲಿ ನಾವು ಮಾಡಿದ್ವಿ ಸರ್. ಸ್ಟ್ರಾಬೆರಿ ಮಾಡಿದ್ವಿ. ಗಾಳಿ 4 ಸೈಡ್ ಇದಕ್ಕೆ ಗಾಳಿ ಸ್ವಲ್ಪ ಬರ್ತಾ ಇರ್ಬೇಕು. ತೆಗ್ ಪ್ರದೇಶ ಒಳಗೆ ಆ ನೀರು ನಿಂದ್ರ ಪ್ರದೇಶ ಆ ಟೈಪ್ ಪ್ರದೇಶಗಳು ಆಗಬಾರ್ದು. ಇದಕ್ಕೆ ಯಾಕ್ರಪ್ಪ ಅಂತಂದ್ರೆ ಇದ್ರದ್ದು ಬೇರುಗಳು ಏನಾದ್ರು ಮೇಲ್ಗಡೆನೆ ಇರ್ತಾರೆ ಸರ್. ಬಾಳ ಮಾಡಿ ಇದಕ್ಕೆ ನೀರಿನ ಅಂಶ ತೇವಾಂಶ ಅಷ್ಟೇ ಇರ್ಬೇಕು. ಇದಕ್ಕೆ ನೀವು ಹೆವಿ ನೀರು ಕೊಟ್ಟಿರಪ್ಪ ಅಂದ್ರೆ ಈ ಗಿಡ ಇದಾಗುತ್ತೆ ಸರ್. ಇದಕ್ಕೆ ಬೇರು ಕೊಳೆ ರೋಗ ಬರೋ ಚಾನ್ಸಸ್ ಬಹಳ ಇರ್ತದೆ. ಶಶಿಧರ್ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಸ್ಟ್ರಾಬೆರಿಯನ್ನ ಚಿಕ್ಕ ಬಾಕ್ಸ್ ನಲ್ಲಿ ಹಾಕಿ ಬೆಂಗಳೂರು, ಗೋವಾ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳ ಮಾರುಕಟ್ಟೆಗೆ 250 ರೂಪಾಯಿ ಮಾರಾಟ ಮಾಡುತ್ತಿದ್ದಾರೆ. ಈಗಾಗಲೇ ಫಸಲು ಸಹ ಬರಲು ಆರಂಭವಾಗಿದ್ದು ಉತ್ತಮ ಇಳುವರಿಯನ್ನು ಕೂಡ ಪಡೆದಿದೆ. ಸಾವಯವ ಮಾದರಿಯಲ್ಲಿ ಸ್ಟ್ರಾಬೆರಿ ಹಣ್ಣಿನ ಕೃಷಿ ಮಾಡ್ತಾ ಇರುವ ಶಶಿಧರ್ ಹೆಚ್ಚಿನ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ವಿದೇಶಕ್ಕೂ ಸರಬರಾಜು ಮಾಡುವ ಪ್ಲಾನ್ ಸಹ ಮಾಡಿಕೊಂಡಿದ್ದಾರೆ. 1 ಎಕರೆಯಲ್ಲಿ ಸ್ಟ್ರಾಬೆರಿ ಬೆಳೆಯಲು 5 ಲಕ್ಷ ರೂಪಾಯಿ ಖರ್ಚು ಮಾಡಿರುವ ಇವರು ಲಕ್ಷ ಆದಾಯದ ನಿರೀಕ್ಷೆಯಲ್ಲಿ. ನಾವು ಟೋಟಲ್ ತಂದದ್ದು ಅಲ್ಲಿಂದ ತಂದದ್ದು 700 ಅಗಿಗಳನ್ನು ತಂದಿದ್ವಿ ಸರ್. ಇದಕ್ಕೆ ನಮ್ಗೆ 700 ಅಗಿಗೆ 45-50 ರೂಪೀಸ್ ಪರ ಒಂದು ಅಗಿಗಳು ಬಿದ್ದಿದ್ದವ್ರೆ ಅಲ್ಲಿಂದ. ಅಲ್ಲಿಂದ ತಂದು ನಾವು ಇದನ್ನ ನಮ್ಮ ರನ್ನರ್ಸ್ ನಾವು ಕಲೆಕ್ಷನ್ ಮಾಡೋ ಮಟ ಅಂತಂದ್ರೆ ನಮಗೊಂದು 1.5 ಲಕ್ಷ ರೂಪಾಯಿ ಖರ್ಚು ಬಂದ ಸರ್. ಇದಕ್ಕೆ 1.5-2 ಲಕ್ಷ ರೂಪಾಯಿ ನಮ್ಗೆ ಖರ್ಚು ಬಂದ ಸರ್. ಇದನ್ನು ಈಗ ನಾವು 1 ಎಕರೆ ಅಂದಾಜು 1 ಎಕರೆ ಮಟ ನಾವು ಮಾಡಿದ್ದೀವಿ ಸರ್. ಒಂದು ಇದು 24,000-25,000 ಈಗ ಸದ್ಯ ಅದಾವೆ ಸರ್ ನಮ್ಮ ಕಡೆ ಸರ್. ಈಗ ಒಂದು 3.5-4 ಲಕ್ಷ ರೂಪಾಯಿ ನಮ್ಗೆ ಟೋಟಲ್ ಇಲ್ಲಿ ಮಟ ಖರ್ಚಾಗಿದೆ ಸರ್. ಈಗ ಹಣ್ಣು ಈಗ ನೋಡಿ ಸರ್, ಈಗ ನಾವು ಹುಬ್ಳಿ ದಾಟೋದ್ರೆ ಸಫಿಶಿಯಂಟಾಗಿ ಇಲ್ಲೇ ಮಾರ್ಕೆಟಿಂಗ್ ನಂಗೆ ಸಿಕ್ಕ ಸರ್. ಈಗ ಒಂದು 15 ದಿವಸ ಆಯ್ತು ಸರ್. ಹೀಗಾಗಿ ನನಗೆ ಬೇರೆ ಕಡೆ ಅಡ್ಡಾಡೋ ಜರೂರತ್ತೇನು ಬಿದ್ದಿಲ್ಲ. ಈಗ ಸರ್ ಇದನ್ನು ಬಿಟ್ಟರೆ ನಾವು ಬೆಂಗಳೂರು ಕಳಿಸ್ತೀವಿ ಸರ್, ಚೆನ್ನೈ ಕಳಿಸ್ತೀವಿ, ಹೈದರಾಬಾದ್ ಕಳಿಸ್ತೀವಿ ಸರ್, ಗೋವಾ,
ಹೌದು ಸರ್. ಸರ್ ಇದು ಹೆಂಗೆ ಇರ್ತದಪ್ಪ ಅಂದ್ರೆ ಸ್ಟಾರ್ಟಿಂಗ್ ನಿಮ್ ಕಡೆ ಯಾವಾಗ ನಿಮ್ ಕಡೆ ಅವೈಲೇಬಲ್ ಮಾರ್ಕೆಟ್ನಾಗ ಇಲ್ಲಿ ಎಲ್ಲಿ ಇಲ್ದ ಹೊತ್ತು ನಿಮ್ ಕಡೆ ಇದು ಇತ್ತಪ್ಪ ಅಂತಂದ್ರೆ ನೀವು ಹಣ್ಣು ಇತ್ತಪ್ಪ ಅಂತಂದ್ರೆ ಇದು ನಿಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗ್ತದೆ, ನಿಮ್ಗೆ 500-600 ರೂಪಾಯಿ ಕೆಜಿನೂ ನೀವು ಮಾರ್ಬೋದು ಇದನ್ನು. ಈಗ ನಮ್ಗೆ ಒಂದು ಎವರೇಜ್ ರೇಟ್ ನಾನು ನಿಮ್ಗೆ ಹೇಳ್ಬೇಕಪ್ಪ, ಒಂದು 150 ರೂಪಾಯಿ ನಮ್ಗೆ ಎವರೇಜ್ ರೇಟ್ ನಮ್ಗೆ ಕೆಜಿ ಪ್ರಮಾಣ ಸಿಕ್ಕಿದೆ. ಇನ್ನು ಶಶಿಧರ್ ಅವರ ಈ ಕೃಷಿ ಕಾಯಕಕ್ಕೆ ಪತ್ನಿ ಜ್ಯೋತಿ ಕೂಡ ಸಾಥ್ ನೀಡುತ್ತಿದ್ದು ಗಂಡನ ಜೊತೆಗೆ ಜಮೀನಿನಲ್ಲಿ ಸರಿ ಸಮನಾಗಿ ಕೆಲಸ ಮಾಡ್ತಾ ಒಳ್ಳೆ ಕ್ರಾಪ್ ಐತಿ. ಮತ್ತು ಅದ್ರ ಬಗ್ಗೆ ಮಾಡೋದು ಇಂಟ್ರೆಸ್ಟಿಂಗ್ ಕೆಲಸನೂ ಭಾಳ ಒಳ್ಳೇದೈತಿ. ಒನ್ ಟೈಮ್ ಶುರು ಮಾಡಿದ್ರೆ ಸರ ನಿಮ್ಗೆ ಇಂಟ್ರೆಸ್ಟ್ ಇದ್ರೊಳಗೆ ಬೆಳ್ಕೊಂತ ಹೋಗೈತಿ. ಸ್ಟ್ರಾಬೆರಿ ಅಂದ್ರೆ ಬೇಜಾರಾಗೋದಿಲ್ಲ ಇದು ಒಟ್ಟು. ಹಂಗಾಗಿ ಇದ್ರ ಹೊಸ ಕ್ರಾಪ್ ಇದ್ದಿದ್ದಕ್ಕೆ ಸರ ಇಲ್ಲಿ ತಂದು ಮಾಡಿ ತೋರಿಸ್ಬೇಕನ್ನೋದು ನಮ್ದ್ರಾಗ ಒಂದು ಅಲ್ಲಿ ಪಂಚಗಣಿ ಮಹಾಬಳೇಶ್ವರದಾಗ ಬರ್ತೈತಿ, ಇಲ್ಲಿ ಮಾಡ್ಬೇಕಂತಂದ್ರೆ ತಂದು ಸ್ಟಾರ್ಟ್ ಮಾಡಿದ್ದು. ನಮ್ಮನೆಯವ್ರಿಗೆ ಇಂಟ್ರೆಸ್ಟ್ ಇತ್ತು ಸ್ಟ್ರಾಬೆರಿ ಮಾಡೋದ್ರಿ ಇಲ್ಲಿ. ಅದಕ್ಕೆ ಹಂಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ತಂದು ಅಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡಿ ತುಂಬುದು, ಪ್ಯಾಕಿಂಗ್ ರೀ, ಮತ್ತೆಲ್ಲ ಕಸ ಸ್ವಚ್ಛ ಮಾಡೋದು ಎಲ್ಲ ಮಾಡಿ ನನಗೂ ನಮ್ಮೆರಡು ಮಕ್ಕಳಿಗೆ ಆತ ನನಗಾತ ಇಂಟ್ರೆಸ್ಟ್ ಐತಿ ಸರ್ ಸ್ಟ್ರಾಬೆರಿ ಮಾಡೋ ಸಂಬಂಧ. ಹಂಗಾಗಿ ಅದು ಮತ್ತು ಈಲ್ಡು ಚಲೋ ಐತಿ, ಮತ್ತು ಅದು ಮಾಡ್ಕೊಂತ ಹೋದಾಗ ಬೇಜಾರ ಇಲ್ಲರಿ, ಅದು ಮಾಡಾಗ ಇಂಟ್ರೆಸ್ಟ್ ಹೆಚ್ಚಿಗೆ ಆಕೈತಿ ನಿಮ್ದು ಡೈಲಿ. ಇದು ಅಂದ್ರೆ ಸರ್ ಇದು ಏಕ್ದಮ್ ಎಲ್ಲರೂ ಇವತ್ತು ಮಾಡ್ಬೋದು. ಬೇರೆ ಕ್ರಾಪ್ ಅಂದರೆ ಈಗ ಗೊಂಜಾಳ ತಾದಾತ್ ಇದಾತ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ನಮಗೆ ಮಾಡೋಕ್ಕಾಗೋದಿಲ್ಲ. ಇದ್ರೊಳಗೆ ದಿನ ಒಂದೊಂದು ಹೊಸ ಥರದ ಪಾಠನ ಐತಿ ರೀ ಇದ್ರೊಳಗೆ ನಾವು ಮಾಡ್ಕೊಂತ ಹೋದಂಗೆ. ಹಂಗಾಗಿ ಇದಕ್ಕೆ ನಮಗೆ ಇಂಟ್ರೆಸ್ಟ್ ಇದ್ದಲ್ಲೇ ನಾವು ಇದು ಮಾಡಿದ್ದಿದ್ದು. ಶಶಿಧರ್ ಸ್ಟ್ರಾಬೆರಿ ಬೆಳೆಯಲು ಮುಂದಾದಾಗ ಅಕ್ಕಪಕ್ಕದ ರೈತರು ಮೂದಲಿಸಿದ್ರಂತೆ. ಇದರಿಂದ ಕಿಂಚಿತ್ತೂ ಧೃತಿಗೆಡದೆ ಸ್ಟ್ರಾಬೆರಿ ಕೃಷಿಯಲ್ಲಿ ಯಶಸ್ವಿಯಾಗಿ 10 ಲಕ್ಷ ಆದಾಯವನ್ನ ಪಡೆದಿದ್ದಾರೆ. ಇಡೀ ರಾಜ್ಯದ ರೈತರು ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಧಾರವಾಡದ ಮಾದರಿ ರೈತ. ಇಡೀ ಮಕ್ಕಳನ್ನ ಹಿಡ್ಕೊಂಡು ಮಹಿಳೆಯರು ಕೂಡ ಹಣ್ಣನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ಸ್ಟ್ರಾಬೆರಿ ಬೆಳೆ ಮೂಲತಃ ಕ್ಯಾಲಿಫೋರ್ನಿಯಾದ ತಂದಂತ ಒಬ್ಬ ರೈತರು ಈ ಬೆಳೆನ ಬೆಳೀತಾ ಇದ್ದಾರೆ. ಈ ಸಾಂಪ್ರದಾಯಿಕ ಬೆಳೆನ ಬಿಟ್ಟು ಈ ಸ್ಟ್ರಾಬೆರಿ ಬೆಳೆನ ಬೆಳೆದು ಸಕ್ಸಸ್ ಕಂಡಿದ್ದಾರೆ. ಅವರೇ ಶಶಿಧರ್ ಗೊರ್ವರ್. ಇವರು ಕೂಡ ಮೂಲತಃ ಕಲ್ಗಟ್ಟಿಯಲ್ಲಿ ಈ ಬೆಳೆನ ಬೆಳೆಯುವ ಮೂಲಕ ಯಶಸ್ಸನ್ನ ಕಂಡಿದ್ದಾರೆ. ಧಾರವಾಡದಿಂದ ಮಂಜುನಾಥ್ ತೆರಳಿ ನ್ಯೂಸ್. ಕಾರ್ಯಕ್ರಮ ಮುಂದುವರಿಯುತ್ತೆ, ಬ್ರೇಕ್ ಆದ್ಮೇಲೆ.